ಚುಚ್ಚಬೇಕು ಚುಚ್ಚಿಬಿಟ್ಟು ಹೋಗ್ತಾ ಇರ್ತಾರೆ ನೋಡಿ ಸರ್ ಬೆಳೆಯೋರ್ನ ಹಿಂದೆ ಎಳಿಯೋಕೆ ಜಾಸ್ತಿ ಜನ ಇರ್ತಾರೆ Hi friends, Cars 99 ಗೆ ಸ್ವಾಗತ ನಾನು ಕಿರಣ್ ನೆನ್ನೆಯಷ್ಟೇ ನಾನು ಲಗ್ಗೆರೆ ಔಟರ್ ರಿಂಗ್ ರೋಡ್ ನಲ್ಲಿ ಬರೋ Cars 99 ಶೋರೂಮ್ ಇಂದ ಒಂದು ವಿಡಿಯೋನ ಮಾಡಿದ್ದೆ ಸೊ ಇವತ್ತು ಅದರ ಪಾರ್ಟ್ 2 ವಿಡಿಯೋ ಬರ್ತಾ ಇದೆ ಸೊ ಬನ್ನಿ ಈ ವಿಡಿಯೋದಲ್ಲಿ ನಾವು ಯಾವ್ಯಾವ ಗಾಡಿಗಳಿದೆ ಅನ್ನೋದನ್ನ ನೋಡೋಣ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಈ ವಿಡಿಯೋದಲ್ಲಿ ಯಾವ್ಯಾವ ಗಾಡಿಗಳಿದೆ ಅನ್ನೋದ್ರ ಒಂದು ಕ್ವಿಕ್ ರೌಂಡ್ ಅಪ್ ಕೊಟ್ಟು ಅದಾದ ನಂತರ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಸೊ ಈ ವಿಡಿಯೋದಲ್ಲಿ ಎರಡು ಬ್ರೆಝಾ ಇದೆ ಬ್ರೆಝಾ ಪ್ಲೇಯರಿಗೋಸ್ಕರ ಹಂಗೆ ಸಾಕಷ್ಟು ಜನ i20 ಹುಡುಕ್ತಾ ಇರ್ತೀರಾ 2+1 3 i20 ಇದೆ And again, on Celerio ide, Swift galide nodi, E line alli full, allondu Eco ide, and again hinde solpa gaadigalide. So ella gaadigal detail na complete aagi ivattu namagu kododakke Manju avaru kuda nam jote idare. So banni ee video dalli Manju avarinda complete aagi details tagolona and hagene yarryaru channel ginnu subscribe agilla, subscribe aagi hage pakkalliruvanta bell button nodiri. Like madilla andre video na like maadi. So banni tada madre iga details start madona. So modalnedaagi navu iga Brezza details torna yav model sir idu sir Brezza nodbodu neevu ivaga diesel gaadi showroom alli complete ag stop agide okay showroom alli diesel gaadi manufacture agta illa Maruti Suzuki showroom alli so idu bandi ZDI plus sir idu ZDI plus 2016 model single owner okay. full top end gaadi idu ZDI plus full top end haudu sir idralli dual air bag ABS power steering power window navigation button start power mirror alloys ಮ್ಯೂಸಿಕ್ ಸಿಸ್ಟಮ್ ಸ್ಟೇರಿಂಗಲ್ಲಿ ಬಟನ್ಸು ಪ್ರತಿಯೊಂದು ಬರುತ್ತೆ ಸೊ ಸಿಂಗಲ್ ಓನರ್ ಗಾಡಿ ಇದು ಡೀಸೆಲ್ ಗಾಡಿ ಫಸ್ಟ್ ಪಾರ್ಟಿ ಇನ್ಸೂರೆನ್ಸ್ ಇದೆ 67,000 ಕಿಲೋಮೀಟರ್ ಓಡಿದೆ ಓಕೆ ಸೊ ಇದು ಪ್ರೈಸ್ ಬಂದು 8,60,000 ಹೇಳ್ತಾರೆ 8,60,000 8,60,000 ಹೇಳ್ತಾರೆ ಯಾಕಂದರೆ ಡೀಸೆಲ್ ಗಾಡಿ ಮ್ಯಾನುಫ್ಯಾಕ್ಚರಿಂಗ್ ಸ್ಟಾಪ್ ಆಗಿದೆ ಶೋರೂಮಲ್ಲಿ ಮತ್ತು ZDI ಪ್ಲಸ್ ಇದು ಟಾಪ್ ಎಂಡ್ ಗಾಡಿ 13,85,000 ಆಂಡ್ರಾಯ್ಡ್ ಇತ್ತು ಇದು ಸೊ ಇವಾಗ ನಾವು 8,60,000 ಹೇಳ್ತಾ ಇದ್ದೀವಿ ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ ಪ್ರೈಸು ಇದು ಫುಲ್ಲಿ ಲೋಡೆಡ್ ಗಾಡಿ ಇದು ಸೊ ಅದರಿಂದಾಗಿ ಬರೀ 67,000 ಓಡಿದೆ ಸಿಂಗಲ್ ಓನರು ಫಸ್ಟ್ ಪಾರ್ಟಿ ಇನ್ಶೂರೆನ್ಸ್ ಇದೆ ಸಿಂಗಲ್ ಓನರು ಫಸ್ಟ್ ಪಾರ್ಟಿ ಇನ್ಶೂರೆನ್ಸ್ ಫೈನಲ್ ಆಗಿ ಏನಾದರೂ ಒಂದು ರೇಟ್ ಹೇಳೋಕ್ಕಾಗುತ್ತಾ ಸರ್ ಸರ್ ಇದು 8,35,000 ಡೆಡ್ಲೈನ್ ಆಗುತ್ತೆ ಇನ್ ಕೇಸ್ ಅವ್ರು ಲೈಕ್ ಆಯಿತು ಅಂದರೆ ಒಂದು 5,000 ಕಮ್ಮಿನೇ ಕೊಡಲಿ ಅವರು ಯಾಕಂದರೆ ಗಾಡಿ ಜಿನಿಯನ್ ಆಗಿದೆ ಒಂದೇ ಒಂದು ಬ್ರಷಲ್ ಕೂಡ ಟಚ್ಅಪ್ ಆಗಿಲ್ಲ ನಾನು ಮೊದಲೇ ಹೇಳಿ ನಿಮಗೆ ನೆನ್ನೆನೆ ನಮ್ಗೆ 10 ಕಡೆ ನಮ್ಮ ಗಾಡಿ ನಮ್ಮ ಶೋರೂಮ್ ಇರೋ ಗಾಡಿಗಳು 10 ಕಡೆ ತೋರಿಸಿ ಒಬ್ಬರು ಬೇಡ ಅಂದ್ರೆ ನೀವು ಗಾಡಿನೇ ತೊಗೊಬೇಡಿ ಆ ಥರ ಜಿನಿಯಾನಿಟಿ ಇರುತ್ತೆ ನಮ್ಮಲ್ಲಿ ಸೊ ಆ್ಯಂಡ್ ಅದಲ್ದೇ ನೆನ್ನೆ ವಿಡಿಯೋ ನೋಡಿದವ್ರಿಗೆ ಕಂಪ್ಲೀಟಾಗಿ ಗೊತ್ತಿರುತ್ತೆ ಸೊ ದೀಪಾವಳಿಗೋಸ್ಕರ ಕಾರ್ಸ್ 99ಇಂದ ಸೊ ಯಾವುದೇ ಗಾಡಿ ಕಾರ್ಸ್ 99ನಲ್ಲಿ ಪರ್ಚೇಸ್ ಮಾಡಿದರೆ ಅಪ್ ಟು 7 days ಒಳಗಡೆ ಸೊ ಅವರು ನಿಮಗೆ ಫ್ಯೂಲ್ನ ಫುಲ್ ಟ್ಯಾಂಕ್ ಫ್ಯೂಲ್ನ ಒಂದು ಆಫರ್ ಕೊಟ್ಟಿದ್ದಾರೆ ಯಾವುದೇ ಗಾಡಿ ಆಗಿರ್ಬೋದು ಡೀಸೆಲ್ ಆಗಿರ್ಬೋದು ಪೆಟ್ರೋಲ್ ಆಗಿರ್ಬೋದು ಇದೊಂದು ಆಫರ್ನ ನೆನ್ನೆ ನಮ್ಮ ವ್ಯೂವರ್ಸ್ಗೋಸ್ಕರ ಕೊಟ್ಟಿದ್ದರು ಸೊ ಇದು ಕೂಡ ಅವೈಲಬಿಲಿಟಿ ಇದೆ ಈ ವಿಡಿಯೋದಲ್ಲೂ ಇದನ್ನು ತಿಳಿಸ್ಬೇಕಿತ್ತು ತಿಳಿಸಿದ್ದೀನಿ ನೆಕ್ಸ್ಟ್ ನಮ್ಮ ಮುಂದೆ ಮತ್ತೊಂದು ಬ್ರೆಝಾ ಇದೆ ಇದ್ರ ಡೀಟೇಲ್ಸ್ನ ಕೂಡ ಸ್ವಲ್ಪ ತಗೊಳ್ಳೋಣ ಯಾವ ಮಾಡೆಲ್ ಸರ್ ಸರ್ ಇದು ಬ್ರೆಝಾ 19 ಮಾಡೆಲ್ ಇದು VDI ಇದು ಮಿಡಲ್ ವೇರಿಯಂಟು ಓಕೆ ಬಟ್ ಅಲಾಯ್ಸ್ ಅವ್ರು ಸಪ್ರೇಟ್ ಹಾಕ್ಸ್ಕೊಂಡಿದ್ದಾರೆ ಮ್ಯಾಗ್ವಿಲ್ ಸಪ್ರೇಟ್ ಹಾಕ್ಸ್ಕೊಂಡಿದ್ದಾರೆ ಇದಕ್ಕೂ ZDI ಪ್ಲಸ್ಗೂ VDIಗೂ ಏನು ಡಿಫ್ರೆನ್ಸ್ ಅಂದರೆ ರೇರ್ ವೈಪರ್ ಬರಲ್ಲ ರಿವರ್ಸ್ ಕ್ಯಾಮ್ರಾ ನ್ಯಾವಿಗೇಷನು ಪುಶ್ ಸ್ಟಾರ್ಟು ಇಷ್ಟು ಬರಲ್ಲ ಸರ್ ಇಲ್ಲಿ ಮಿಕ್ಕಿದೆಲ್ಲ ಆಪ್ಷನು ಇದೆ ಸಿಂಗಲ್ ಓನರು ಫಸ್ಟ್ ಪಾರ್ಟಿ ಇನ್ಸೂರೆನ್ಸು ಓಕೆ ಬರೀ 35,000 ಕಿಲೋಮೀಟರ್ ಓಡಿದೆ ಸರ್ ಓಕೆ 35,000 ಕಿಲೋಮೀಟರ್ ಇದೆ ಒಂದೇ ಒಂದು ಬ್ರಷಲ್ ಕೂಡ ಟಚ್ಅಪ್ ಆಗಿಲ್ಲ ಗಾಡಿ ಇದು ಬಂಪರ್ ಇವಂದು ಬಂಪರು ಆಗಿಲ್ಲ ನೋಡ್ಬೋದು ಸ್ಕ್ರ್ಯಾಚು ಡೆಂಟು ಏನೂ ಇಲ್ಲ ಗಾಡೀಲಿ ಓಕೆ ಒರಿಜಿನಾಲಿಟಿ ಇದೆ ನಮ್ಮ ಕಾರ್ಸ್ 99 ಅದಕ್ಕೋಸ್ಕರನೇ ಇಷ್ಟೊಂದು ಫೇಮಸ್ ಆಗಿರೋದು ಒಂದು ಜಿನಿಯಾನಲ್ಲಿ ಒರಿಜಿನಾಲಿಟಿ ಗಾಡಿ ಕೊಡ್ತಾರೆ ಅಂತ ಸೊ ಬರೀ 35,000 ಓಡಿದೆ ಸಿಂಗಲ್ ಓನರು 2019 ಮಾಡಲ್ಲು ಇದರಲ್ಲಿ ಏನೇನು ಫೀಚರ್ ಇದೆ ಸರ್ ಗಾಡಿ ಸರ್ ಇದರಲ್ಲೂ ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ ABS ಬರುತ್ತೆ ಮ್ಯಾಗ್ವಿಲ್ ಅವ್ರು ಸಪ್ರೇಟ್ ಹಾಕ್ಸ್ಕೊಂಡಿದ್ದಾರೆ ಓಕೆ ಫಾಗ್ ಲ್ಯಾಂಪ್ಸ್ ಬರುತ್ತೆ ಪ್ರತಿಯೊಂದು ಇದೆ ರೇರ್ ವೈಪರು ರಿವರ್ಸ್ ಕ್ಯಾಮ್ರಾ ನ್ಯಾವಿಗೇಷನು ಪುಶ್ ಸ್ಟಾರ್ಟು ಈ 4 ಬರೋಲ್ಲ ಸರ್ ಇದು 4 ಎಲ್ಲ ಫೀಚರ್ಸು ಸೇಮ್ ZDI ಪ್ಲಸ್ಗೆ ಏನೇನು ಇರುತ್ತೆ ಎಲ್ಲ ಇರುತ್ತೆ ಸೊ ಈ ಗಾಡಿಗೆ ಏನು ಕೊಟ್ಟು ಮಾಡ್ತಾ ಇದ್ದೀರಾ ಸರ್ ಸರ್ ಇದು 9,50,000 ಹೇಳ್ತಾರೆ ಸೊ ಒಂದು 9,35,000 ಇಲ್ಲಿ 9,30,000ಕ್ಕೆ ಯಾಕಂದರೆ 19 ಮಾಡಲು ಡೀಸೆಲ್ ಗಾಡಿ ಅದಕ್ಕೋಸ್ಕರ ಸರ್ ಅದಕ್ಕೋಸ್ಕರ ಶೋರೂಮಲ್ಲಿ ಏನು ಪ್ರೈಸ್ ಇತ್ತು ಸರ್ ಆಗ ಶೋರೂಮಲ್ಲಿ 12,40,000 ಇತ್ತು ಸರ್ ಇದು ಆನ್ರೋಡು ಓಕೆ 35,000 ಓಡಿಸಿರೋದಕ್ಕೆ 1 ಲಕ್ಷ ಸೊ ನೆಕ್ಸ್ಟು ನಮ್ಮ ಮುಂದೆ ಒಂದು i20 ಇದೆ ಈ i20 ಡೀಟೇಲ್ಸ್ ತಗೋಣ ಯಾವ ಮಾಡೆಲ್ ಸರ್ ಇದು ಸರ್ ಇದು i20 ಆಸ್ತಾ ಇದು ಟಾಪ್ ಎಂಡು 6 ಸ್ಪೀಡ್ ಡೀಸೆಲ್ ಗಾಡಿ CRDI ಇದಕ್ಕೂ ನಿಮಗೆ ಡ್ಯುಯಲ್ ಏರ್ ಬ್ಯಾಗು ABSು ಅಲಾಯ್ಸು ಪವರ್ ಮಿರರು ಪುಶ್ ಸ್ಟಾರ್ಟು ನ್ಯಾವಿಗೇಷನ್ ಪ್ರತಿಯೊಂದು ಬರುತ್ತೆ ಇದು ಫುಲ್ಲಿ ಟಾಪ್ ಎಂಡ್ ಇದು 6 ಸ್ಪೀಡ್ ಗಾಡಿ ಡೀಸೆಲ್ ಗಾಡಿ 78,000 ಕಿಲೋಮೀಟರ್ ಓಡಿದೆ 78,000 ಕಿಲೋಮೀಟರ್ ಓಡಿದೆ ಸರ್ ಸಿಂಗಲ್ ಓನರು ಇದು ಪ್ರೈಸ್ ಬಂದು 6 ಲಕ್ಷ ಹೇಳ್ತಾರೆ ಸರ್ ಪ್ರೈಸ್ ಬಂದು 6 ಲಕ್ಷ ಹೇಳ್ತಾರೆ ನೆಗೋಷಿಯಬಲ್ ಆಗುತ್ತೆ ಒಂದು 580 575 ಈ ರೇಂಜ್ ಆಗುತ್ತೆ ಸರ್ ಗಾಡಿ ಇದು ಈ ರೇಂಜ್ ಗೆಲ್ಲ ಮಾಡ್ಕೊಡ್ತೀರಾ ಯಾಕಂದ್ರೆ ಡೀಸೆಲ್ ಗಾಡಿ ಫುಲ್ಲಿ ಲೋಡೆಡ್ ಗಾಡಿ ಆಸ್ತಾ ಟಾಪ್ ಎಂಡ್ ಗಾಡಿ ಅದಕ್ಕೆ ಸೋ ನೆಕ್ಸ್ಟ್ ಮತ್ತೊಂದು ರೆಡ್ ಕಲರ್ i20 ಇದೆ ಇದರ ಬಗ್ಗೆನೂ ಸ್ವಲ್ಪ ಡೀಟೇಲ್ಸ್ ನೋಡೋಣ ಇದೆ ಮಾಡೆಲ್ ಸರ್ ಸರ್ ರೆಡ್ ಕಲರ್ i20 ಇದು 16 ಮಾಡಲ್ ಪೆಟ್ರೋಲ್ ಗಾಡಿ ಇದು ಸೇಮ್ ಆಸ್ತಾನೆ ಇದಕ್ಕೂ ಡ್ಯುಯಲ್ ಏರ್ ಬ್ಯಾಗ್ ABS ಅಲಾಯ್ಸ್ ಪವರ್ ಮಿರರ್ ನ್ಯಾವಿಗೇಷನ್ ಪುಶ್ ಸ್ಟಾರ್ಟ್ ಪ್ರತಿಯೊಂದು ಇದೆ ಇದು ಬಂದು 63000 ಓಡಿದೆ ಸರ್ ಇದು ಗಾಡಿ ಓಕೆ ಸಿಂಗಲ್ ಓನರ್ ಇದನು ಫಸ್ಟ್ ಪಾರ್ಟಿ ಇನ್ಶೂರೆನ್ಸ್ ಇದೆ ಏನು 1 ರೂಪಾಯಿ ಖರ್ಚಿಲ್ಲ ಗಾಡಿ ನಾನು ಮೊದಲಾಗಿ ಹೇಳ್ದಂಗೆ ಎಲ್ಲ ನೀಟಾಗಿ ಪಿನ್ ಟು ಪಿನ್ ಅಪ್ ಟು ಡೇಟ್ ಇದೆ ಸೊ ಈ ಪ್ರೈಸ್ ಬಂದು 6.5 ಲಕ್ಷ ಹೇಳ್ತಾರೆ ನೆಗೋಷಿಯಬಲ್ ಆಗುತ್ತೆ ಸರ್ ಇದು ನೆಗೋಷಿಯಬಲ್ ಆಗುತ್ತೆ 16 ಮಾಡಲು ಪೆಟ್ರೋಲ್ ಗಾಡಿ ಇದು ಸಿಂಗಲ್ ಓನರ್ ಪೆಟ್ರೋಲ್ ಗಾಡಿ ಹೌದು ಸರ್ ಸೊ ಮೈಲೇಜ್ ಎಲ್ಲ ಎಷ್ಟು ಕೊಡ್ಬೋದು ಸರ್ ಸರ್ ಮೈಲೇಜ್ ಎಲ್ಲ ಸಿಟಿ ಒಂದು 16 ಕೊಡುತ್ತೆ ಲಾಂಗ್ ಒಂದು 18 ಬರುತ್ತೆ ಸರ್ ಓಕೆ ಹೌದು ಸೊ ಫ್ರೆಂಡ್ಸ್ ನೆಕ್ಸ್ಟ್ ನಮ್ಮ ಮುಂದೆ ಮಾರುತಿ ಸುಜುಕಿ ಪ್ರಿಯರಿಗೋಸ್ಕರ ಸೆಲೆರಿಯೋ ಇದೆ ಇದು ಯಾವ ಮಾಡೆಲ್ ಸರ್ ಸರ್ ಇದು ಸೆಲೆರಿಯೋ ಬಂದು 2015 ಆಟೋಮೆಟಿಕ್ ಸರ್ ಇದು ಫುಲ್ ಆಟೋಮೆಟಿಕ್ ಗಾಡಿ 2015 ಸಿಂಗಲ್ ಓನರ್ ಪೆಟ್ರೋಲ್ ಗಾಡಿ VX ಈ ಮಿಡಲ್ ವೇರಿಯಂಟ್ 61,000 ಕಿಲೋಮೀಟರ್ ಓಡಿದೆ ಸಿಂಗಲ್ ಓನರು ಫಸ್ಟ್ ಪಾರ್ಟಿ ಇನ್ಸೂರೆನ್ಸ್ ಇದು ಆ್ಯಕ್ಚುಲಿ ಸೆಲೆರಿಯಲ್ಲಿ ಕೇಳೋದೇ ಆಟೋ ಗೇರ್ ತುಂಬ ಜಾಸ್ತಿ ಕಸ್ಟಮರ್ಸು 61,000 ಓಡಿದೆ ಸರ್ ಇದು ಮತ್ತೆ ಸೆಲೆರಿಯೋದಲ್ಲಿ ಮೈಲೇಜ್ ವಿಚಾರಕ್ಕೆ ಬಂದರೆ ಸೆಲೆರಿಯೋ ಮೈಲೇಜಲ್ಲಿ ಹೆಂಗೆ ಅಂದರೆ ಈ ಸೆಲೆರಿಯೋ ಎರಡು ಮ್ಯಾನ್ಯಲ್ ಮತ್ತು ಆಟೋಮೆಟಿಕ್ಗೆ ಜಾಸ್ತಿ ಡಿಫ್ರೆನ್ಸ್ ಇರಲ್ಲ ಮೈಲೇಜ್ ಹೌದೌದು ಸರ್ ಜಾಸ್ತಿ ಡಿಫ್ರೆನ್ಸ್ ಏನು ಬರಲ್ಲ ಅದಕ್ಕೋಸ್ಕರನೇ ಇವಾಗ ಕೆಲವರು ಇವಾಗ ನೆಕ್ಸ್ಟ್ ಎಲ್ಲ ಫೀಚರ್ ಎಲ್ಲ ಆಟೋಮೆಟಿಕ್ಗೆ ಜಾಸ್ತಿ ಬರೋದು ಸೊ ಅದಕ್ಕೆ ಕಂಫರ್ಟ್ ಆಗಲಿ ರೋಡ್ ಕ್ಲಿಯರೆನ್ಸ್ ಚೆನ್ನಾಗಿದೆ ಸೆಲೆರಿಯೋ ಆಟೋ ಗೇರ್ ಇನ್ನೂ ಸ್ಪೇಷಿಯಸ್ ಆಗಿದೆ ಒಳಗಡೆ ಸೆಲೆರಿಯೋ ಗಾಡೀಲಿ ಓಕೆ ಮತ್ತು ಗೂಡ್ಸ್ ಸ್ಪೇಸ್ ಚೆನ್ನಾಗಿದೆ ಅದರಿಂದ ತುಂಬ ಚೆನ್ನಾಗಿ ಲೈಕ್ ಮಾಡ್ತಾರೆ ಆಟೋ ಗೇರು ಜನಗಳು ಅದಕ್ಕೋಸ್ಕರ 15 ಮಾಡಲ್ಲು ಸಿಂಗಲ್ ಓನರು ಏನು ಕೊಟ್ಟು ಮಾಡ್ತಾ ಇದ್ದಾರೆ ಸರ್ ಗಾಡಿ ಸರ್ ಇದು 395 ಹೇಳೋದು ಒಂದು 375 ಒಂದು 370 ರೇಂಜ್ ಡೆಡ್ ಲೈನ್ ಆಗುತ್ತೆ ಸರ್ ಇದು 370ಗೆ ಹೌದು ಸರ್ ಫೈನಲ್ ಆಗುತ್ತೆ ಹೌದು ಫ್ರೆಂಡ್ಸ್ ನೆಕ್ಸ್ಟ್ ನಮ್ಮ ಮುಂದೆ ಒಂದು i10 ಇದೆ Hyundai i10 ಇದು ಯಾವ ಮಾಡೆಲ್ ಸರ್ ಸರ್ ಇದು Hyundai i10 ಗ್ರ್ಯಾಂಡ್ ಇದು ಸ್ಪೋರ್ಟ್ಸ್ ಮಿಡಲ್ ವೇರಿಯಂಟು ಓಕೆ ಪೆಟ್ರೋಲ್ ಗಾಡಿ ಸರ್ ಇದು ಪೆಟ್ರೋಲ್ ಹೌದು 2017 ಮಾಡಲ್ ಸಿಂಗಲ್ ಓನರು ಫಸ್ಟ್ ಪಾರ್ಟಿ ಇನ್ಶೂರೆನ್ಸ್ ಇದೆ ಸೊ ಇದಕ್ಕೆ ಫೀಚರ್ಸ್ ಬಂದು ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ ABS ಬರುತ್ತೆ ಮತ್ತೆ ಪವರ್ ಮಿರರ್ ಬರುತ್ತೆ ಮ್ಯೂಸಿಕ್ ಸಿಸ್ಟಮ್ ಸ್ಟೇರಿಂಗ್ ಅಲ್ಲಿ ಬಟನ್ಸ್ ಬರುತ್ತೆ ಸ್ಪೋರ್ಟ್ಸ್ ಅಲ್ವಾ ಇದು ಹೌದು ಸರ್ ಸ್ಪೋರ್ಟ್ಸ್ ಓಕೆ ಮಿಡಲ್ ವೇರಿಯಂಟು ಪೆಟ್ರೋಲ್ ಗಾಡಿ 57,000 ಓಡಿದೆ ಸರ್ ಸಿಂಗಲ್ ಓನರು ಓಕೆ ಸೊ ಇದು ಬಂದು ನಿಮಗೆ 5.5 ಹೇಳ್ತಾರೆ ಸರ್ ಪ್ರೈಸು 5,50,000 ಹೇಳ್ತಾರೆ ನೆಗೋಷಿಯಬಲ್ ಆಗುತ್ತೆ ಸರ್ ಪ್ರೈಸು ಒಂದು ಧಮಾಕಿ ರೇಟ್ ಹೇಳಿ ಸರ್ ಸರ್ ಒಂದು 5 ಕಾಲು ಇಲ್ಲ ಅಂದರೆ ಅವ್ರಿಗೆ ಇನ್ನೂ ಲೈಕ್ ಆಯ್ತಾನೆ ಒಂದು 5,15,000 ರೂಪಾಯಿ ಆಗುತ್ತೆ ಸರ್ 5,15,000 ಸಿಂಗಲ್ ಓನರು 17 ಮಾಡಲು 5,15,000 5,10,000 ಫೈನಲ್ ಆಗುತ್ತೆ 5,10,000 ಫೈನಲ್ ಆಗುತ್ತೆ ಹೌದು ಓಕೆ ನೆಕ್ಸ್ಟು ನಮ್ಮ ಮುಂದೆ ಒಂದು ಆಲ್ಟೋ ಇದೆ ಆಲ್ಟೋ ಡೀಟೇಲ್ಸ್ ತಗೋಣ ಇದು ಯಾವ ಮಾಡೆಲ್ ಸರ್ ಸರ್ ಆಲ್ಟೋ ಇದು 2009 ಮಾಡಲು ಸಿಂಗಲ್ ಓನರು ಫಸ್ಟ್ ಪಾರ್ಟಿ ಇನ್ಸೂರೆನ್ಸ್ ಇದೆ ಓಕೆ ಗಾಡಿ 1 ರೂಪಾಯಿ ಖರ್ಚಿಲ್ಲ ಸರ್ ಇದು ಏನಂದರೆ ಏನು ಒಂದು ಸ್ಕ್ರ್ಯಾಚು ಡೆಂಟ್ ಏನಿಲ್ಲ 69,000 ಕಿಲೋಮೀಟರ್ ಓಡಿದೆ ಹೌದು ಸರ್ 69 ಓಡಿದೆ ಸಿಂಗಲ್ ಓನರ್ ಎಲೆಕ್ಸ್ ಇದು ಪೆಟ್ರೋಲ್ ಗಾಡಿ ಪ್ಯೂರ್ಲಿ ಪ್ರೈಸ್ ಬಂದು 2,15,000 ಹೇಳ್ತಾರೆ ನೆಗೋಷಿಯಬಲ್ ಆಗುತ್ತೆ ಸರ್ ಹಾಂ ಒಂದು 2 ಲಕ್ಷ ಇಲ್ಲ 195 ಈ ರೇಂಜ್ಗೆ ಆಗುತ್ತೆ ಸರ್ ಗಾಡಿ ಯಾಕಂದರೆ ಸಿಂಗಲ್ ಓನರ್ ಆಗಿರೋದ್ರಿಂದ ಮಾತ್ರ ಪ್ರೈಸ್ ಜಾಸ್ತಿ ಇರೋದು ಬಿಟ್ಟರೆ ಮತ್ತು ಗಾಡಿ ಒರಿಜಿನಾಲಿಟಿ ಇರೋದಕ್ಕೋಸ್ಕರ ಪ್ರೈಸ್ ಜಾಸ್ತಿ ಪ್ರೈಸ್ ಜಾಸ್ತಿ ಹೌದು ಸರ್ ಸೊ ನೆಕ್ಸ್ಟು ನಮ್ಮ ಮುಂದೆ ಒಂದು ಸ್ಯಾಂಟ್ರೋ ಇದೆ ಸ್ಯಾಂಟ್ರೋ ಡೀಟೇಲ್ಸ್ ತಗೋಣ ಯಾವ ಮಾಡೆಲ್ ಸರ್ ಸರ್ ಅದು 2006 ಎಕ್ಸ್ಒ ಟಾಪ್ ಎಂಡು ಸಿಂಗಲ್ ಓನರು 2006 ಹೌದು ಸರ್ ಎಕ್ಸ್ಒನೇ ಟಾಪ್ ಎಂಡು ಸ್ಯಾಂಟ್ರೋಲಿ 4 ಪವರ್ ಇಂಡೋ ಬರುತ್ತೆ AC ಪವರ್ ಸ್ಟೇರಿಂಗು ರೇರ್ ವೈಪರ್ ಎಲ್ಲ ಬರುತ್ತೆ ಇದು ಓಕೆ ಮತ್ತು ಸೀಟ್ ಕವರ್ ಕೂಡ ಚೆನ್ನಾಗಿದೆ ಎಲ್ಲ ಲೆದರ್ ಸೀಟ್ಸು ಓಕೆ ಫಾಗ್ ಲ್ಯಾಂಪ್ಸ್ ಇದೆ ಇದಕ್ಕೆ ಇದು 99,000 ಕಿಲೋಮೀಟರ್ ಇದೆ ಸರ್ ಆಲ್ಮೋಸ್ಟ್ 1 ಲಕ್ಷ 1 ಲಕ್ಷ ಹತ್ತಿರ ಹೌದು ಗಾಡಿ ಮಾತ್ರ ಜಿನ್ಯನ್ ಆಗಿದೆ ಅದೇ ಥರ ಒಂದು ಪರ್ಫಾರ್ಮೆನ್ಸ್ ವೈಸಲ್ಲಿ ನೋಡಿದ್ರೆ ತುಂಬಾ ಚೆನ್ನಾಗಿದೆ ಗಾಡಿ 2006 ಮಾಡೆಲ್ಲು 1 ಲಕ್ಷ ಹತ್ತಿರ ಗಾಡಿ ಓಡಿದೆ ಹೌದು ಸರ್ ಇದಕ್ಕೇನು ರೇಟ್ ಹೇಳ್ತಾ ಇದ್ದೀರಾ ಸರ್ ಸರ್ 2,20,000 ಹೇಳೋದು ಅದಕ್ಕೆ 2,20,000 ಯಾಕಂದರೆ ಸ್ಯಾಂಟ್ರೋಲಿ ಟಾಪ್ ಎಂಡ್ ಬಂದು ಎಕ್ಸ್ಒನೇ ಅದಕ್ಕೋಸ್ಕರ 4 ಪವರ್ ಇಂಡೋ AC ಪವರ್ ಸ್ಟೇರಿಂಗ್ ರೇರ್ ವೈಪರು ಫ್ಯಾಗ್ ಲ್ಯಾಂಪ್ಸು ಎಲ್ಲ ಬರುತ್ತೆ ಸೊ ಅದಕ್ಕೋಸ್ಕರ ಸಿಂಗಲ್ ಓನರ್ ಬೇರೆ ಅದು 1 ಇಯರ್ ಇನ್ಶೂರೆನ್ಸು ಇದೆ ಅದಕ್ಕೆ ಫ್ರೆಶ್ಶಾಗೆ ಸೊ ಅದಕ್ಕೋಸ್ಕರ 2,20,000 ಹೇಳ್ತಾರೆ ಒಂದು 195 ಆಗುತ್ತೆ ಸರ್ ಅದು 195 ಎಲ್ಲ ಹೌದು 195 ಆಗುತ್ತೆ ಫ್ರೆಂಡ್ಸ್ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಸ್ಯಾಂಟ್ರೋ ಇದೆ ಸ್ಯಾಂಟ್ರೋ ಡೀಟೇಲ್ಸ್ ತಗೋಣ ಯಾವ ಮಾಡೆಲ್ ಸರ್ ಅದು ಸರ್ 2009 ಮಾಡಲ್ ಅದು ಸ್ಯಾಂಟ್ರೋ ಓಕೆ ಥರ್ಡ್ ಓನರ್ ಆಗಿದೆ ಥರ್ಡ್ ಪಾರ್ಟಿ ಇನ್ಸೂರೆನ್ಸ್ ಇದೆ 1 ಇಯರು ಮತ್ತು ಗಾಡಿ ಬಂದು 93,000 ಓಡಿದೆ ಸರ್ 93,000 ಓಡಿದೆ ಹೌದು 93,000 9 ಮಾಡಲು ಥರ್ಡ್ ಓನರು ಪೆಟ್ರೋಲ್ ಗಾಡಿ ಸರ್ ಕಸ್ಟಮರು ಬಿಟ್ಟೋದ್ರು ಸರ್ ನಮ್ಮ ಗಾಡಿನ 1 ಲೀಟರ್ ಪೆಟ್ರೋಲ್ ಹಾಕ್ಸಿ ಹೈವೇಗೆ ತಗೊಂಡು ಹೋಗಿ ಕೇಳಿ ಸರ್ ಗಾಡಿನ, ಆಮೇಲೆ ಹೇಳ್ತಾರೆ ಅವ್ರ ಗಾಡಿ ಬಗ್ಗೆ ಅಂತ ಹೇಳಿದ್ದಾರೆ. ಅಷ್ಟು ಜಿನಿಯನಾಗಿ ಇಕ್ಕಿದಾರಂತೆ. ಓಕೆ, ಒಂದೇ ಒಂದು ನಟ್ಟು ಲೂಸ್ ಆದರೂ ಶೋರೂಮಲ್ಲಿ ತೊಗೊಂಡೋಕೆ ಚೆಕ್ ಮಾಡಿಸ್ತಾರೆ ಅವರು. ನಮ್ಮ ಜಿನಿಯನ್ ಕಸ್ಟಮರ್ ಅವರು, ಪ್ರತಿಯೊಂದು ಶೋರೂಮ್ ಮೇಂಟೈನ್ ಗಾಡಿ. ಸೊ ಗಾಡಿ ಮಾತ್ರ ಜಿನಿಯನ್ ಆಗಿದೆ. 93,000 ಓಡಿದೆ. ಥರ್ಡ್ ಓನರು, ಥರ್ಡ್ ಪಾರ್ಟಿ ಇನ್ಸೂರೆನ್ಸ್ ಇದೆ 1 ಇಯರು. ಪ್ರೈಸ್ ಬಂದು 2,25,000 ಹೇಳ್ತಾರೆ ಸರ್. 2,25,000 ಹೇಳ್ತಾರೆ. ಒಂದು 2,15,000 ಇಲ್ಲ 2,10,000 ಆಗುತ್ತೆ. 2,10,000 ಮಾಡ್ಕೊಡ್ತಾರೆ ಸರ್. ಸೊ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಬೀಟ್ ಇದೆ. ಬೀಟ್ ಇದೆ ಅಣ್ಣ, ಯಾವ ಮಾಡೆಲ್ ಸರ್ ಇದು? ಸರ್ ಚವರ್ಲೆ ಬೀಟ್ ಬಂದು ಇದು 2012 ಮಾಡಲು ಡೀಸೆಲ್ ಗಾಡಿ. ಇದು ಡೀಸೆಲ್ ಗಾಡಿ, TCDI ವೇರಿಯಂಟ್, ಇದು ಮಿಡ್ ವೇರಿಯಂಟು ಡೀಸೆಲ್ ಗಾಡಿ. ಮೈಲೇಜ್ ಸರ್ ಇದು ತೊಗೊಂಡ್ರೆ ಸಿಟಿಯೆಲ್ಲ 20-21 ಮೈಲೇಜ್ ಬರುತ್ತೆ. ಲಾಂಗ್ ಒಂದು 25 ಗಂಟೆ ಬರುತ್ತೆ ಡೀಸೆಲ್ ಗಾಡಿ ಇದು ಸರ್. ಇವಾಗ ಏನಂದರೆ ಚವರ್ಲೆ ಬಂದು ಸೇಲ್ಸು ಕಂಪ್ಲೀಟ್ ಸ್ಟಾಪ್ ಆಗಿದೆ ಬೆಂಗಳೂರಲ್ಲಿ. ಸರ್ವಿಸ್ ಮಾತ್ರ ಒಂದೇ ಒಂದು ಶೋರೂಮ್ ಇದೆ ಪೀಣ್ಯದಲ್ಲಿ. ಸೊ ಅಲ್ಲಿ ತೊಗೊಂಡೋದ್ರೆ ನಿಮ್ಮ ಕಂಪ್ಲೀಟ್ ಡೀಟೇಲ್ ಕೊಡ್ತಾರೆ ಈ ಗಾಡಿ ಬಗ್ಗೆ. 73,000 ಓಡಿದೆ ಗಾಡಿ. ಟಚ್ ಸ್ಕ್ರೀನ್ ಸಿಸ್ಟಮು, ರಿವರ್ಸ್ ಕ್ಯಾಮ್ರಾ ಸಪ್ರೇಟ್ ಹಾಕ್ಸ್ಕೊಂಡಿದ್ದಾರೆ. ಸೊ ಇಂಟೀರಿಯರು ಈ ಗಾಡಿ ತೋರ್ಸೋಕ್ಕಾಗ್ತಾ ಇಲ್ಲ, ಯಾಕೆಂದರೆ ನೀವೇ ನೋಡ್ಕೊಳ್ಳಿ ಎಷ್ಟು ಗ್ಯಾಪ್ ಇದೆ ಅಂತ. ಗ್ಯಾಪ್ಗಳಿಲ್ಲ ಜಾಸ್ತಿ ಸರ್. ಹೌದು, ಯಾಕಂದರೆ ನಿಮ್ಮ ವ್ಯೂವರ್ಸೇ ನಮಗೆ ಜಾಸ್ತಿ ಬಂದು ಪಾರ್ಕ್ ಆ್ಯಂಡ್ ಸೆಲ್ ಮಾಡಿರೋದು ಗಾಡಿಗಳನ್ನ. ತುಂಬ ಜನ ನೋಡಿ ಒಂದು ಜಿನಿಯಾನಿಟಿ ಇದೆ, ಒರಿಜಿನಾಲಿಟಿ ಇದೆ ಗಾಡಿ ಅಂದ್ಬಿಟ್ಟು ಬಂದು ಪಾರ್ಕ್ ಆ್ಯಂಡ್ ಸೆಲ್ ಮಾಡಿದ್ದಾರೆ. 100% ಅವ್ರಿಗೆ ನಾವು ಒಳ್ಳೆ ಪ್ರೈಸು ಮಾಡ್ಕೊಳ್ಳೋ ಜವಾಬ್ದಾರಿ ನಮ್ಮದು ಸರ್. ಬೀಟ್ಗೆ ಏನು ಹೇಳ್ತಾ ಇದ್ದೀರಾ ಸರ್? ಸರ್ ಬೀಟ್ ಬಂದು 2,75,000 ಹೇಳೋದು. ಒಂದು 2,50,000 ಇಲ್ಲ 2,45,000 ಆಗುತ್ತೆ ಸರ್. 2,45,000 ಡೀಸೆಲ್ ಗಾಡಿ. ಒಂದು ಅದಕ್ಕೋಸ್ಕರ 12 ಮಾಡಲು ಸಿಂಗಲ್ ಓನರ್. ಎಷ್ಟು ರನ್ ಆಗಿದೆ ಗಾಡಿ ಇದು ಸರ್? 73,000 ಓಡಿದೆ. 73,000 ಓಡಿದೆ ಸರ್. ಸೊ ನೆಕ್ಸ್ಟ್ ನಮ್ಮ ಮುಂದೆ ಒಂದು i20 ಇದೆ. ಇದ್ಯಾವ ಮಾಡಲ್ ಸರ್? ಸರ್ ಇದು i20 ಸ್ಪೋರ್ಟ್ಸು, 2013 ಮಾಡಲ್ಲು, ಸಿಂಗಲ್ ಓನರು. ಓಕೆ, ಫಸ್ಟ್ ಪಾರ್ಟಿ ಇನ್ಸೂರೆನ್ಸ್ ಇದೆ, ಮತ್ತು ABS ಬರುತ್ತೆ, ಡ್ರೈವರ್ಗೆ ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ. ಓಕೆ, 6 ಸ್ಪೀಡ್ ಗಾಡಿ ಇದು, ಮತ್ತು ರಿವರ್ಸ್ ಕ್ಯಾಮ್ರಾ, ಪವರ್ ಮಿರರು, ಸ್ಟೇರಿಂಗಲ್ಲಿ ಮ್ಯೂಸಿಕ್ ಸಿಸ್ಟಮ್ ಬಟನ್ ಇಷ್ಟು ಬರುತ್ತೆ ಈ ಗಾಡಿಗೆ. ಡೀಸೆಲ್ ವೇರಿಯಂಟ್ ಇದು ಸರ್. ಈ ಗಾಡಿ ಬಂದು 1,30,000 ಓಡಿದೆ ಸರ್. 1,30,000 ಓಡಿದೆ. ಸಿಂಗಲ್ ಓನರು, ಫಸ್ಟ್ ಪಾರ್ಟಿ ಇನ್ಸೂರೆನ್ಸು. ಪ್ರೈಸ್ ಬಂದು 4,65,000 ಹೇಳ ಸರ್. ಇದು ಒಂದು 4,25,000 ಇಲ್ಲ 4,45,000 ಕೊಡ್ತಾರೆ ಸರ್. 4,45,000. ಹೌದು, ಡಾಕ್ಟ್ರ್ ಗಾಡಿ ಇದು. ನೋಡ್ಬೋದು ನೀವು ಬೇಕಾದ್ರೆ. ಅವ್ರು ಡಾಕ್ಟ್ರ್ ಮಾತ್ರ ಗಾಡಿಗಳ ಬಗ್ಗೆ ಅವ್ರ ಹತ್ರ ಮಾತಾಡೋಂಗಿರಲ್ಲ. ಏನೇ ಇದ್ರೂ ಜಿನಿಯಾನಿಟಿ ಮೇಂಟೈನ್ ಮಾಡಿರ್ತಾರೆ, ಒರಿಜಿನಾಲಿಟಿ ಇರುತ್ತೆ ಅವ್ರ ಹತ್ರ ಗಾಡಿ. ಏನು 1 ರೂಪಾಯಿ ಖರ್ಚು ಮಾಡೋಂಗಿಲ್ಲ ಸರ್. ಮತ್ತು ಮ್ಯಾಗ್ ಬಿಲ್ ಕೂಡ ಶೋರೂಮಿಂದನೇ ಬರುತ್ತೆ ಇದಕ್ಕೆ. ಓಕೆ, ಹೌದು ಫ್ರೆಂಡ್ಸ್. ನೆಕ್ಸ್ಟ್ ನಮ್ಮ ಮುಂದೆ ಒಂದು ಸ್ವಿಫ್ಟ್ ಇದೆ. ಯಾವ ಮಾಡೆಲ್ ಸರ್ ಇದು? ಸರ್ ಇದು 2017 VDI, ಮತ್ತು ಆಪ್ಷನಲ್ ಇದೆ. VDI ಆಪ್ಷನಲ್ಲು. ಇದಕ್ಕೂ ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ, ಮತ್ತು ABS ಬರುತ್ತೆ, ಪವರ್ ಮಿರರ್ ಬರುತ್ತೆ ಸರ್. ಮತ್ತೆ ಮ್ಯಾಗ್ವಿಲ್ ಅವ್ರು ಎಕ್ಸ್ಟ್ರಾ ಹಾಕ್ಸ್ಕೊಂಡಿದ್ದಾರೆ. ಮ್ಯಾಗ್ವಿಲ್ ಕಸ್ಟಮರ್ ಎಕ್ಸ್ಟ್ರಾ. ಗಾಡಿ ಒಳಗಡೆ ಏನಾದ್ರು ಕೆಲಸ ನಡೆದಿದೆಯಾ ಸರ್? ಏನಿಲ್ಲ, ಎಲ್ಲ ಏನಿದೆಯೋ ಅದೇ ಇದೆ, ಶೋರೂಮಿಂದ ಬಂದಿರೋದೆ. ಮ್ಯಾಗ್ವಿಲ್ ಒಂದು ಎಕ್ಸ್ಟ್ರಾ ಹಾಕ್ಸ್ಕೊಂಡಿದ್ದಾರೆ ಸರ್. ಹೌದು, ಮ್ಯಾಗ್ವಿಲ್ ಎಕ್ಸ್ಟ್ರಾ ಹಾಕ್ಸ್ಕೊಂಡಿದ್ದಾರೆ. ಗಾಡಿ ಬಂದು 76,000 ಕಿಲೋಮೀಟರ್ ಓಡಿದೆ. ಸಿಂಗಲ್ ಓನರು. ಮೈಲೇಜ್ ಎಲ್ಲ ಇದು ಸಿಟಿ ಒನ್ ಅಂತ 18 ಬರುತ್ತೆ, ಲಾಂಗ್ ಒಂದು 20 ಬರುತ್ತೆ. ಓಕೆ, ಸೊ ಇವಾಗ ಓಲ್ಡ್ ಲುಕ್ಗೆ ಜನ ತುಂಬಾ ಮುಗಿ ಬೀಳ್ತಾಯಿದ್ದಾರೆ, ಯಾಕಂದರೆ ನ್ಯೂ ಲುಕ್ ಅಷ್ಟು ಯಾರಿಗೂ ಇಷ್ಟ ಆಗ್ತಾಯಿಲ್ಲ ಜನಕ್ಕೆ. ಅದಕ್ಕೆ ಮತ್ತೆ ಇನ್ನೊಂದು ಡೀಸೆಲ್ ವೇರಿಯಂಟು ಬೇರೆ ಶೋರೂಮಲ್ಲಿ ಸ್ಟಾಪ್ ಆಗಿದೆ. ಅದಕ್ಕೋಸ್ಕರ 6,85,000 ಹೇಳ್ತಾರೆ ಸರ್ ಇದು. 2017 ಮಾಡಲು, ಸಿಂಗಲ್ ಓನರು. ಸಿಂಗಲ್ ಓನರು, ಹೌದು ಸರ್. ನೆಕ್ಸ್ಟ್ ನಮ್ಮ ಮುಂದೆ ಮತ್ತೊಂದು ಸ್ವಿಫ್ಟ್ ಇದೆ. ಯಾವ ಮಾಡೆಲ್ ಸರ್ ಇದು? ಸರ್ ಇದು 2014 ಮಾಡಲು, ZDI, ಸಿಂಗಲ್ ಓನರು. ಸೊ ಇದು ಆಲೇ ಅಡ್ವಾನ್ಸ್ ಆಗಿದೆ ಗಾಡಿ. 5,65,000 ಇಲ್ಲ ಸರ್ ಇದು. 5,10,000 ವ್ಯಾಪಾರ ಆಗಿದೆ. ಅಡ್ವಾನ್ಸ್ ಕೊಟ್ಟಿದ್ದಾರೆ, ನಾಳೆ ಡೆಲಿವರಿ ತೊಗೊಳ್ತಾರೆ ಸರ್. ನಾಳೆ ಡೆಲಿವರಿ ತೊಗೊಳ್ತಾರೆ ಸರ್. ಆಲ್ರೆಡಿ ಆಗೋಗಿದೆ, ಅಡ್ವಾನ್ಸ್ ಆಗಿದೆ ಸರ್. ಗಾಡಿ ಎಷ್ಟು ಓಡಿತ್ತಿದ್ದು ಸರ್? ಇದು 1,30,000 ಓಡಿದೆ. 1,30,000 ಓಡಿದೆ ಆಲ್ರೆಡಿ. ಗಾಡಿ ಏನೇ ಇದ್ರು ಒರಿಜಿನಾಲಿಟಿ, ಜಿನಿಯಾಲಿಟಿ ಅವ್ರಿಗೆ ಇಷ್ಟೇ ಓಡಿದೆ ಸರ್. ಹಿಂಗಿದೆ ಗಾಡಿ. ಇಷ್ಟ ಆದರೆ ಲೈಕ್ ಮಾಡು ಅಂದರೆ 5,00,000 ಓಡುತ್ತೆ ಗಾಡಿಗಳು, ಏನು ತಲೆ ಕೆಡಿಸ್ಕೊಂಡಿಲ್ಲ. ಅದಕ್ಕೋಸ್ಕರ ಎಲ್ಲ ಹೇಳ್ಬಿಟ್ಟೆ, ಇರೋದು ಒರಿಜಿನಾಲಿಟಿ ಇರೋದು ಕೊಡ್ತೀವಿ ಸರ್. ಓಕೆ, ನೆಕ್ಸ್ಟು RS ಇದೆ. ಇದು ಆಲ್ರೆಡಿ ನಮ್ಮ ಮುಂಚೆ ವಿಡಿಯೋದಲ್ಲೇ ಇತ್ತು. ಹೌದು ಸರ್. ಇದು ಏನು ಸರ್? ಅಲ್ಲ, ಇದು ಆಗೋಗಿದೆ ಸರ್ ಗಾಡಿ. ಇದು ದೀಪಾವಳಿಗೆ ಡೆಲಿವರಿ ತೊಗೊಳ್ತೀವಿ ಅಂದ್ಬಿಟ್ಟು ಹೇಳಿದ್ದಾರೆ, ಅದಕ್ಕೆ ನಾವೆಲ್ಲ ನಿಲ್ಲಿಸಿದ್ದೀವಿ. ಗಾಡಿ ಚೇಂಜ್ ಮಾಡಬೇಕು. ಗಾಡಿ ಸ್ಟಾಕ್ಗಳು ನಿಮ್ಮ ವ್ಯೂವರ್ಸೇ ನಮ್ಮ ಜಾಸ್ತಿ ಬಿಟ್ಟಿರೋದು. ಮತ್ತು ಇವಾಗ ಮತ್ತೆ ಗಾಡಿಗಳು ಕೊಡ್ತಾಯಿನಿ ಅಂತಾರೆ. ಸೊ ಅದಕ್ಕೆ ನಾವೆಲ್ಲ ಆಲ್ಮೋಸ್ಟ್ ಇರೋ ಗಾಡಿಗಳೆಲ್ಲ ಬೇರೆದೇ. ನೀವು ಲಾಸ್ಟ್ ವಿಡಿಯೋ ಕಂಪೇರ್ ಮಾಡಿದ್ರೆ ಒಂದು 3 ಗಾಡಿಗಳು ಮಾತ್ರ ಅದೇ ಇದೆ. ಇದೊಂದು ನಾಳೆ ನಾಡಲ್ಲೆಲ್ಲ ಗಾಡಿಗಳು ಮತ್ತೆ ಚೇಂಜ್ ಆಗ್ತಾ ಇರುತ್ತೆ. ಆಲ್ಮೋಸ್ಟ್ ನಿಮ್ಮ ಚಾನಲ್ ಕಡೆಯಿಂದ ಬಂದು ನೋಡಿ ನಮಗೆ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬರ್ತಾ ಇದೆ. ಬೇಗ ಬೇಗ ಗಾಡಿ ಮೂವ್ ಆಗ್ತಾ ಇದೆ. ಕಸ್ಟಮರ್ ರೆಸ್ಪಾನ್ಸ್ ಸರ್. ಸರ್ ಏನೇ ಆಗಲಿ, ನಾವು ನಿಮ್ಮನ್ನೇನು ಕೇಳಕ್ಕೆ ಬರಲ್ಲ, ಏನಿಲ್ಲ. ಬಟ್ ಜನರು ಜವಾಬ್ದಾರಿ ಅಂತ ನಮ್ಮ ಮೇಲೆ ಸ್ವಲ್ಪ ಇರುತ್ತೆ. ಹೌದು ಸರ್. ಸೊ ಆದಷ್ಟು ಒಳ್ಳೆ ಥರದಲ್ಲಿ ವ್ಯವಹಾರ ಮಾಡಿದಷ್ಟು ನಿಮ್ಮ ವಿಡಿಯೋಗಳು ಬರುತ್ತೆ ಚಾನಲಲ್ಲಿ. ನನ್ನದು ಸಿಸ್ಟಮ್ ಹೆಂಗೆ ಅಂದರೆ, ಲಕ್ಷ ಜನ ಅಪೋಸ್ ಮಾಡ್ತಾರೆ, ಆ ಥರ ಎಲ್ಲ ಇಲ್ಲ. ಜನರಿಂದ ಒಳ್ಳೆ ಸರಿಯಾಗಿ ಬಂತ ರೆಸ್ಪಾನ್ಸ್ ಬಂತ. ಏನಾದರೂ ನನಗೆ ಬ್ಯಾಡ್ ಮೇಲ್ಸ್ ಬಂತು ಅಥವಾ ನಮ್ಮದೆಲ್ಲ ಕಂಪ್ಲೇಂಟ್ಸ್ ಲೈನ್ ಇದೆ, ನಾನು ಎಲ್ಲ ಇದರಲ್ಲೂ ಹಾಕಿರ್ತೀನಿ. ಏನಾದರೂ ನನಗೆ ಇನ್ಸ್ಟಾಗ್ರಾಮ್ನಲ್ಲಿ ಕಂಪ್ಲೇಂಟ್ ಬಂತು, ಈ ರೀತಿ ಆಗಿದೆ ಅಂದರೆ ನಾನು ಇಮಿಡಿಯೇಟ್ ಆಗಿ ಶೋರೂಮ್ ನೇ ತೆಗೆದು ಬಿಡ್ತೀನಿ. ನನ್ನ ಸಿಸ್ಟಮ್ ಹ್ಯಾಂಗ್ ಇರುತ್ತೆ. ನಾನು ನಿಮ್ಮ ವ್ಯೂವರ್ಸ್ ಕಡೆಯಿಂದ ನಮ್ಮ ಗಾಡಿಗಳು ಹೆಚ್ಚು ಕಮ್ಮಿ ಒಂದು 15 ಇಂದ 20 ಗಾಡಿ ಸೇಲ್ ಆಗಿದೆ. ಅಲ್ಲ ಎಲ್ಲರಿಗೂ ಇನ್ನೊಂದೇನು ಅಂದರೆ ಜನರಿಗೆ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ, ನೇರವಾಗಿ ಮಾತಾಡ್ತಾ ಇದ್ದೀನಿ. ನೀವು ವಿಡಿಯೋ ನೋಡ್ತೀರಾ, ಕಮೆಂಟ್ ಮಾಡ್ತೀರಾ, ಎಲ್ಲ ಸರಿ, ಬಟ್ ತುಂಬ ಜನರು ಏನು ಮಾಡ್ತೀರಾ, ಗಾಡಿಗಳನ್ನೂ ಪರ್ಚೇಸ್ ಮಾಡ್ತೀರಾ. ಪರ್ಚೇಸ್ ಮಾಡಿದ್ಮೇಲೆ ಯಾವಾಗ್ಲೂ ಒಂದು 15 ದಿನ ಆದಮೇಲೆ ಗಾಡಿ ಕಂಡೀಷನ್ ಹೇಗಿದೆ ಅದ್ರ ಬಗ್ಗೆ ನಮಗೆ ಸ್ವಲ್ಪ ತಿಳಿಸ್ಕೊಡಿ. ಶೋರೂಮಲ್ಲಿ ನಿಮ್ಗೆ ಹೋದಾಗ ಯಾವ ರೀತಿ ಟ್ರೀಟ್ ಮಾಡಿದ್ರು ಇದನ್ನೆಲ್ಲ ನಮಗೆ ತಿಳಿಸ್ಕೊಡಿ. ಆವಾಗ ಅದು ನಿಮಗಿನ್ನೂ ನಮ್ಮಿಂದ ಏನಾಗುತ್ತೆ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಕೊಡೋದಕ್ಕೆ ವಿಡಿಯೋದಲ್ಲಿ ನಮಗೊಂದು ಜೆನ್ಯೂನಿಟಿ ಮೈಂಟೈನ್ ಮಾಡೋದಕ್ಕೆ ತುಂಬ ಈಸಿ ಆಗುತ್ತೆ. ತುಂಬ ಜನರು ಏನು ಮಾಡ್ತೀರಾ, ಜೆನ್ಯೂನಾಗಿ ಕಮೆಂಟ್ ಹಾಕ್ತೀರಾ, ಆ ಗಾಡಿ ಇಲ್ಲ ಗುರು ಮಾರ್ಕೆಟಲ್ಲಿ ಪ್ರೈಸ್ ಇದೆ, ಇಲ್ಲಿ ಹಿಂಗಿದೆ ಅಂತ ಕಮೆಂಟ್ ಹಾಕ್ತೀರಾ. ಇವತ್ತು ಏನಾಗ್ತಿದೆ ಅಂದರೆ ನಿಮ್ಮ ನಡುವೆ ನಿಮ್ಮ ಕಮೆಂಟ್ಗಳಲ್ಲೇ ಯಾವುದೊಳ್ಳೆ ಇದು ಆಗ್ತಿದೆ ಏನಾಗ್ತಿದೆ ಅನ್ನೋದನ್ನು ನಮ್ಮಿಂದನೂ ಗೆಸ್ ಮಾಡೋದಕ್ಕಾಗ್ತಿಲ್ಲ ತುಂಬ ಜನರು. ಯಾಕೆಂದರೆ ನೋಡಿ, ಈಗ 1000 ಜನ ಹೆಂಗೆ ನಾವು ಇದು ಮಾಡ್ತೀವಿ, ಈಗ 1000 ಜನ ಇದ್ದೀವಿ ಅಂದರೆ 1000 ಜನನೂ ಒಂದೇ ಥರ ಯೋಚನೆ ಮಾಡೋಕ್ಕಲ್ಲ, ಒಬ್ಬೊಬ್ರದ್ದು ಒಂದೊಂದು ಥರ ಯೋಚನೆ ಬರುತ್ತೆ. ಎಸ್ಪೆಷಲಿ ಕರ್ನಾಟಕದಲ್ಲಿ ತುಂಬ ಜನರಿಗೆ ಆಟೋಮೊಬೈಲ್ ನಾಲೆಡ್ಜ್ ತುಂಬ ಅಂದರೆ ತುಂಬ ಕಡಿಮೆ ಇದೆ. ನನಗೆ ಇದು ತುಂಬ ಚೆನ್ನಾಗಿ ಗೊತ್ತಿರೋ ವಿಷಯ, ಮೊದಲಿಂದನೂ ಅದ್ರ ಬಗ್ಗೆ ಎಜುಕೇಷನ್ ತುಂಬ ಅಂದರೆ ತುಂಬ ಕಡಿಮೆ ಇತ್ತು. ಹಂಗಾಗಿ ಜನರು ಇವತ್ತಿಗೂ ಕನ್ಫ್ಯೂಸ್ ಆಗಿ ಪ್ರತಿಯೊಂದನ್ನು ನೋಡಿ 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 ತಿಳ್ಕೊಳ್ತಾ ಇದ್ದಾರೆ. ಯಾವ ಶೋರೂಮ್ ಏನು, ಎಲ್ಲೇನು ಕತೆ ಇದೆ ಅದನ್ನೆಲ್ಲ ನೋಡಿ ತಿಳ್ಕೊಳ್ತಾ ಇದ್ದಾರೆ. ಸೊ ಹಾಗಾಗಿ ಹುಷಾರಾಗಿ ವೀಡಿಯೋಗಳನ್ನ ನೋಡಿಕೊಂಡು ನಿಮ್ಗೆಲ್ಲಿ ಶೂಟೇಬಲ್ ಅನಿಸುತ್ತೆ, ಯಾವ ಪ್ರೈಸ್ ಇದಾಗುತ್ತೆ ಅನಿಸುತ್ತೆ ಅಲ್ಲಿ ನೀವು ವ್ಯವಹಾರ ಮಾಡಿ. ನಾನು ಇವತ್ತುವರೆಗೂ ವೀಡಿಯೋ ಮಾಡಬೇಕಾದ್ರೆ ಎಲ್ಲ ಶೋರೂಮಲ್ಲೂ ಆಲ್ಮೋಸ್ಟ್ ನಾವು ಕವರ್ ಮಾಡ್ತಾ ಇರ್ತೀವಿ. ಕೆಲವೊಂದು ಶೋರೂಮ್ಗಳನ್ನ ಕವರ್ ಮಾಡೋಕ್ಕಾಗಲ್ಲ, ಅದರಿಂದ ಇಷ್ಟೇ ಉದ್ದೇಶ ಇರುತ್ತೆ. ಕೆಲವೊಂದು ಕಡೆ ಲಿಟಿಗೇಷನ್ಸ್ ಜಾಸ್ತಿ ಇರುತ್ತೆ, ಕಂಪ್ಲೇಂಟ್ಸ್ ಜಾಸ್ತಿ ಇರುತ್ತೆ ಅವ್ರ ಕಸ್ಟಮರ್ಸ್. ನಾವು ಯಾವಾಗ ಅವ್ರ ರೇಟಿಂಗ್ಸ್ ಚೆಕ್ ಮಾಡ್ತೀವಿ, ಅವ್ರ ಶೋರೂಮ್ ವೆಬ್ಸೈಟ್ಗಳು ನೋಡ್ತಾ ಇರ್ತೀವಿ, ಎಲ್ಲಾದರೂ ಒಂದು ಕಡೆ ನಾವು ಈಗ ನಾವು ಒಂದು ಜವಾಬ್ದಾರಿ ತೊಗೊಂಡು ಒಂದು ಕೆಲಸ ಮಾಡ್ತಾ ಇರ್ತೀವಿ ಅಂದರೆ ನಾವು ನೋಡಿರ್ತೀವಿ, ಹಿಂದೆ ಮುಂದೆ ನೋಡಿ ವಿಚಾರಿಸಿನೇ ಆ ಶೋರೂಮ್ಗೆ ಎಂಟ್ರಿ ಮಾಡಿರ್ತೀವಿ. ಇಲ್ಲಾಂದರೆ ಚಾನಲಲ್ಲಿ ಯಾವುದೇ ಕಾರಣಕ್ಕೂ ಆ ಶೋರೂಮ್ಗಳು ಬರೋಲ್ಲ. ಈಗ ನಾನು ಆಲ್ಮೋಸ್ಟು ಒಂದು ಶೋರೂಮ್ ಬಂತು ಅಂದ್ರೂ ಅದರಲ್ಲಿ ಅಷ್ಟು ಕ್ವಾಲಿಟಿ ಮೇಂಟೈನ್ ಆಗಬೇಕು. ಈಗ ರೇಟ್ಗಳೇನಿರುತ್ತೆ ನಿಮ್ಮನ್ನ ಅವ್ರನ್ನ ಮಧ್ಯಕ್ಕೆ ಬಿಟ್ಬಿಡ್ತೀನಿ. ನಿಮ್ಗೆ ಏನೇ ಅನಿಸಿದ್ರು ನಮ್ಮ ಇನ್ಸ್ಟಾಗ್ರಾಮ್ ಐ ಡಿ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿರುತ್ತೆ. ಸೊ ಬಂದು ಅಲ್ಲಿ ಫಾಲೋ ಮಾಡಿ, ನೀವು ನಮ್ಮನ್ನು ಮಾತಾಡಿಸ್ಬೋದು, ಅದರಲ್ಲಿ ಏನೂ ಇಶ್ಯೂಸ್ ಇಲ್ಲ. ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ, ಆ ಫೀಚರ್ ಇರೋದೇ ನಿಮಗೋಸ್ಕರ. ಸೊ ನೆಕ್ಸ್ಟು ಒಂದು ಈಕೋ ಇದೆ, ಈಕೋ ಡೀಟೇಲ್ಸ್ ತೊಗೋಣ. ಯಾವ ಮಾಡೆಲ್ ಸರ್ ಇದು? ಸರ್ ಈಕೋ 2015 ಮಾಡಲ್ ಇದು, 7 ಸೀಟರು ಸರ್. ಬರೀ 39,000 ಹೊಡೆಯೋ ಸರ್ ಗಾಡಿ ಇದು. ಸಿಂಗಲ್ ಓನರ್ ಗಾಡಿ, ಫಸ್ಟ್ ಪಾರ್ಟಿ ಇನ್ಸೂರೆನ್ಸ್ ಇದೆ. ಗಾಡಿ ಮಾತ್ರ ಅಷ್ಟೇ ನೀಟಾಗಿದೆ ಸರ್ ಗಾಡಿ. ಟೈರ್ ಒಂದು ಹಾಕೋಬೇಕು ಕಸ್ಟಮರ್ ತೊಗೊಂಡ್ರೆ, ಅದು ಬಿಟ್ಟರೆ ಇನ್ನೊಂದು ರೂಪಾಯಿ ಕೆಲಸ ಇಲ್ಲ. ಸಣ್ಣ ಪುಟ್ಟ ಸ್ಕ್ರಾಚ್ ಇದೆ ಸರ್, ಅದೆಲ್ಲ ಬೆಂಗಳೂರು ಸಿಟಿಲಿ ಕಾಮನ್ನು. ಓಕೆ, ಸೊ ಪ್ರೈಸ್ ಬಂದು 3,75,000 ಹೇಳ್ತಾರೆ. ನೆಗೋಷಿಯಬಲ್ ಆಗುತ್ತೆ ಸರ್, ಒಂದು 3,60,000, 3,55,000 ಈ ರೇಂಜ್ಗೆ ಆಗುತ್ತೆ ಗಾಡಿ ಸರ್. 7 ಸೀಟ್ರು ಸುಮ್ಮನೆ ಡಿಮ್ಯಾಂಡ್ ಇದೆ 7 ಸೀಟ್ರ್ ಗಾಡಿಗೆ. ಓಕೆ, ಸೊ ಏನು ಕೊಟ್ಟು ಮಾಡ್ತಾ ಇದ್ದಾರೆ ಸರ್ ಗಾಡಿ? ಸರ್ 375 ಹೇಳೋದು ಸರ್ ಇದು. 375 ಒಂದು 360, ಒಂದು 355 ರೇಂಜ್ಗೆ ಆಗುತ್ತೆ ಸರ್. 355 ರೇಂಜ್ಗೆಲ್ಲ ಹೌದು ಸರ್. ಬರೀ 39,000 ಓಡಿದೆ ಗಾಡಿ, 39,000 ಓಡಿದೆ. ಸೊ ಇಲ್ಲೂ ಜನಗಳನ್ನ ನೋಡ್ಬಿಡಿ ಒಂದ್ಸಲ. ಹಂಗೇನೆ ಎಲ್ಲ ಕಡೆ ಜನಗಳು ಎಷ್ಟು ಹುಡ್ಕಾಡ್ತಾ ಇರ್ತಾರೆ ಇವತ್ತು ಗಾಡಿಗಳನ್ನ. ಇಲ್ಲೂ ಇದ್ದಾರೆ ವೈಯರ್ಸು, ಇಲ್ಲೂ ಇದ್ದಾರೆ ಸರ್. ನಾನು ನಿಜ ಹೇಳ್ತೀನಿ, ಕಸ್ಟಮರು ಒಂದು 10 ಕಡೆ ಓಡಾಡಿ ಕೊನೆಗೆ ಬಂದು ನಮ್ಮಲ್ಲಿ ಗಾಡಿ ತೊಗೊಂಡೋಗ್ತಾರೆ. ಅದು ಹೆಮ್ಮೆಯಿಂದ ಹೇಳ್ಕೊತೀನಿ, ಯಾಕಂದರೆ ಅಷ್ಟು ಒರಿಜಿನಾಲಿಟಿ ಇರುತ್ತೆ ಗಾಡಿ ನಮ್ಮಲ್ಲಿ. ಸೊ ನಾನು ಇನ್ನೊಂದು ವಿಷಯ ಏನು ಹೇಳ್ತೀನಿ ಅಂದರೆ, ನಾವು ವೀಡಿಯೋ ಮಾಡೋ ಟೈಮಲ್ಲಿ ತುಂಬ ಜನರು ಅದು ಏನು ಥಿಂಕ್ ಮಾಡ್ತಾರೆ ಅನ್ನೋದು ನನಗೆ ಗೊತ್ತಿಲ್ಲ. ಅದು ಎಷ್ಟು ವಿಚಿತ್ರವಾಗಿ ಥಿಂಕ್ ಮಾಡೋ ಜನಗಳಿದ್ದಾರೆ ಅಂತ ನಮ್ಗೆ ಅವಾಗಲೇ ಅನಿಸೋದು. ಬೇಕಾಬಿಟ್ಟು ಕಮೆಂಟ್ಗಳು ಒಂದು ಹೇಳ್ತೀನಿ, ಏನಾದರೂ ಒಬ್ಬ ಒಳ್ಳೆ ಕೆಲಸ ಮಾಡ್ತಾ ಇರ್ತಾರೆ ಅಂದಾಗ ಅಥವಾ ಏನೋ ಒಂದು. ನಾವಿವತ್ತು ಏನು ಮಾಡ್ತಾಯಿದ್ದೀವಿ, ನಿಮಗೆ ಶೋರೂಮ್ಗಳನ್ನ ನೇರವಾಗಿ ಇಲ್ಲಿಂದ ವೀಡಿಯೋ ಮಾಡಿ ನಿಮ್ಗೆ ಅಪ್ಡೇಟ್ ಮಾಡ್ತಾಯಿದ್ದೀವಿ. ಅದನ್ನು ಬಿಟ್ಟು ಬೇರೆ ಏನೂ ಕೆಲಸ ಆಗ್ತಿಲ್ಲ. ಇಲ್ಲೂ ಜನ ನಿಂತ್ಕೊಂಡು ನೋಡ್ತಾ ಇದ್ದಾರೆ, ನೇರವಾಗೇ ಮಾತಾಡ್ತಾ ಇದ್ದೀನಿ. ಸೊ ಅಷ್ಟೇ ಕೆಲಸ ಮಾಡ್ಕೊಂಡು ಬರ್ತಾ ಇರೋದು. ಸುಮ್ಮನೆ ಈ ಒಂದೊಂದು ಥರ ವಿಚಿತ್ರ. ನೀವು ನಿಜವಾಗ್ಲೂ ಯಾವಾಗಲೂ ಆನ್ಲೈನ್ ಫೀಲ್ಡಿಗೆ ಬರ್ತೀರಾ ಅಥವಾ ಸೋಷಿಯಲ್ ಫೀಲ್ಡಲ್ಲಿ ವರ್ಕ್ ಮಾಡ್ತೀರಾ, ಅವಾಗ ಗೊತ್ತಾಗುತ್ತೆ ಎಷ್ಟೊಂದು ವಿಚಿತ್ರವಾಗಿರುತ್ತೆ ಲೈಫು ಅಂತ. ಸೊ ನೆಕ್ಸ್ಟು ಕಾರ್ಸ್ 99ದು ಆಲ್ಮೋಸ್ಟ್ ಎಲ್ಲ ಗ್ಯಾರಂಟಿ ಬಗ್ಗೆ, ಈಗ ಇಂಜಿನ್ ವಾರಂಟಿ ಬಗ್ಗೆ ಎಲ್ಲ ಏನೇನು ಸರ್? ಹೌದು, ನಮ್ಮಲ್ಲಿ 1 year ವ್ಯಾರಂಟಿ ಇರುತ್ತೆ ಸರ್. ಇಂಜಿನ್ನು, ಗೇರ್ ಬಾಕ್ಸು, ಕ್ಲಚ್ಚು, ಬ್ರೇಕ್ ಪ್ಯಾಡು, ಸ್ಟೇರಿಂಗ್ ಬಾಕ್ಸು ಮತ್ತು ಎಲೆಕ್ಟ್ರಾನಿಕ್ ಆಕ್ಸೆಸರೀಸು ಎಲ್ಲದಕ್ಕೂ 1 year ವ್ಯಾರಂಟಿ ಇರುತ್ತೆ. ನೀವು ಬೇಕಾದ್ರೆ ಆಮೇಲೆ 1 year ಆದಮೇಲೆ ನಾವೇ ರಿನ್ಯೂವಲ್ ಮಾಡ್ಕೊಳ್ತೀವಿ ಸರ್. ನಾವೇ ರಿನ್ಯೂವಲ್ ಮಾಡ್ತೀವಿ. ಸೊ ಲೋನ್ ಆಪ್ಷನ್ಸ್ ಎಲ್ಲ ಆಲ್ರೆಡಿ ನಿಮಗೆ ಬನ್ನಿ. ನಾನು ಹೇಳಿದ ರೇಟ್ಗಿನ್ನ ಇನ್ನೂ ಕಡಿಮೆ ಕೊಡಿಸ್ತೀವಿ ನಾವು. ಕಸ್ಟಮರ್ನ ಡೈರೆಕ್ಟಾಗಿ ಕರೆಸ್ತೀವಿ, ಕೂತ್ಕೊಂಡು ಮಾತಾಡಿ ನಿಮ್ಗೆ ಇಷ್ಟ ಆಯಿತಾ ನಾವು ಹೆಚ್ಚು ಕಮ್ಮಿ ಮಾಡಿಸ್ಕೊಡೋ ಜವಾಬ್ದಾರಿ. ಪ್ರತಿ ಗಾಡಿಗಳ ಮೇಂಟೆನೆನ್ಸ್ ಬೇರೆ ವಿಚಿತ್ರವಾಗಿರುತ್ತೆ. ಈ ಗಾಡಿ ಒಂಥರ ಮೇಂಟೈನ್ ಆಗಿದ್ದರೆ ಬೇರೆ ಗಾಡಿ ಇನ್ನೊಂಥರ ಮೇಂಟೈನ್ ಆಗಿರುತ್ತೆ. ಅದು ಆಟೋಮೊಬೈಲ್ ಫೀಲ್ಡಲ್ಲಿ ಎಲ್ಲ ಗಾಡಿಗಳಿಗೂ ಒಂದೇ ರೇಟ್ ಕಂಪೇರ್ ಮಾಡೋಕ್ಕಾಗಲ್ಲ. ಹೌದು. ಸೊ ಇದನ್ನು ಸ್ವಲ್ಪ ಅರ್ಥ ಮಾಡಿಕೊಂಡು ನೀವು ಆದಷ್ಟು ಹೆಚ್ಚಿನ ವೀಡಿಯೋಗಳನ್ನ ನೋಡ್ಕೊಂಬನ್ನಿ. ನಿಮ್ಮ ಮೈಂಡಿಗೆ ಅದು ಕ್ಲಿಯರಾಗಿ ಅರ್ಥ ಆಗಿಬಿಡುತ್ತೆ ಯಾವಾಗ ಎಲ್ಲಿ. ಇನ್ನೂ ಕೂಡ ಇವತ್ತಿಗೂ ಎಷ್ಟೋ ಹೊಸ ಶೋರೂಮ್ಗಳನ್ನ ನನ್ನ ಚಾನಲಲ್ಲಿ ಆಗ್ತಲೇ ಇಲ್ಲ. ಯಾಕೆಂದರೆ ಎಷ್ಟು ಟೆಸ್ಟ್ಗಳು ಮಾಡೋದಿರುತ್ತೆ, ಅರ್ಥ ಮಾಡ್ಕೊಳ್ಳೋದಿರುತ್ತೆ. ಇವಾಗ ನಾವು ಜನರಿಗೆ ಸಜೆಸ್ಟ್ ಮಾಡ್ತೀವಿ ಅಂದರೆ ನಮ್ಮದು ತುಂಬ ಪ್ರೊಸೀಜರ್ಸ್ ಇರುತ್ತೆ, ಅದನ್ನು ನಾವು ಅರ್ಥ ಮಾಡ್ಕೊಂಡು ಮಾಡ್ತಿದ್ದೀವಿ. ಸೊ ಯಾಕೆಂದರೆ ಕೆಲವರು ಕಮೆಂಟ್ಗಳು ನೋಡಿದಾಗ ಅಷ್ಟು ಬೇಜಾರಾಗುತ್ತೆ, ಬೇಕಾಬಿಟ್ಟು ಕಮೆಂಟ್ ಮಾಡೋಗ್ತಾರೆ. ಸೊ ಹಿಂಗಿರುತ್ತೆ ಲೈಫೇ, ಹಿಂಗೆ ಏನೂ ಮಾಡೋಕ್ಕಾಗಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್. ಆಲ್ಮೋಸ್ಟ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಇವರು ಕಸ್ಟಮರ್ ಇವಾಗ ಗಾಡಿ ನೋಡೋಕೆ ಬಂದಿದ್ದಾರೆ, ಅವ್ರ ರೆಸ್ಪಾನ್ಸ್ ಕೇಳ್ಬಿಡಿ ಹೇಗಿದೆ ಗಾಡಿ, ಹೆಂಗೆ ಗಾಡಿ ನೋಡಿದ್ರಾ? ನೋಡಿದೆ, ಮೊನ್ನೆ ನಿಮ್ಮ ವಿಡಿಯೋದಲ್ಲೇ ನೋಡಿದ್ದೆ ನಾನು. ಹಾಂ ಸರ್, ಅದಕ್ಕೆ ನೋಡೋಣ ಅಂತ ಬಂದಿದ್ದೆ. ಸೊ ಒಳ್ಳೇದೇ ಆಯಿತು ಈ ಟೈಮಲ್ಲಿ ಬಂದಿದ್ದಕ್ಕೆ. ನಿಮಗೆ ಆ ವಿಡಿಯೋ ಏನು ಅನ್ನಿಸ್ತು? ನೋಡ್ತಾ ಇದ್ದೆ, ಮೊನ್ನೆ ಒಂದು ರೆಡ್ ಕಾರ್ ನೋಡಿದ್ವಿ, ತುಂಬ ಚೆನ್ನಾಗಿತ್ತು. ಯಾವ್ದು ಸರ್? ಯಾವ್ದು ಸರ್? ಸ್ವಿಫ್ಟು. ಇದೇ ಜಾಗದಲ್ಲಿತ್ತು. ನಾವು ತುಂಬ ಟೈಮ್ ಆಯ್ತು ಆ ವಿಡಿಯೋ ಮಾಡಿ ಸರ್. ಹ್ಞೂ, 3 days ಮೊದಲು ನೋಡಿದ್ದೆ, ಎಲ್ಲ ಸೋಲ್ಡ್ ಆಗಿದೆ ಸರ್, ಸೇಲ್ ಆಗಿದೆ. ಬೇರೆ ಗಾಡಿ ಬೇರೆ ಯಾವುದಾದ್ರೂ ಇದ್ರೆ ನೋಡೋಣ. ಸೊ ಅದಕ್ಕೆ ಈಗ ಸರ್ 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 ಒಂದು ನಿಮಿಷ. ಇವಾಗ ನೀವು ಯೂಟ್ಯೂಬಲ್ಲೆಲ್ಲ ವೀಡಿಯೋಸ್ ನೋಡ್ತೀರಲ್ವಾ, ನಿಮಗೆ ಅದರಿಂದ ಏನು ಅರ್ಥ ಆಗ್ತಿದೆ? ಎಷ್ಟು ವೀಡಿಯೋಸ್ ನೋಡಿದ್ದೀರಾ ನಮ್ಮ ನೀವು? ನಾವು ಎಲ್ಲರದು ಬೇರೆ ಅವ್ರದ್ದೆಲ್ಲ ನೋಡ್ತೀವಿ. ಅಲ್ಲ, ಎಲ್ಲರದು ನೋಡಿ ಪರವಾಗಿಲ್ಲ, ಒಟ್ಟಿಗೆ ಯೂಟ್ಯೂಬಲ್ಲಿ ವೀಡಿಯೋಸ್ ನೋಡ್ತೀರಲ್ವಾ, ನಿಮ್ಗೆ ಏನು ಅನ್ನಿಸ್ತಾ ಇರುತ್ತೆ? ಅಂದರೆ ಒಂದು ಐಡಿಯಾ ಬರುತ್ತೆ, ಯಾರು ನಮಗೆ ಮಿಸ್ಗೈಡ್ ಮಾಡೋಕ್ಕಾಗಲ್ಲ, ಒಂದು ಕರೆಕ್ಟಾಗಿ ತೊಗೊಬೋದು, ಒಂದು ಇದು ಗೊತ್ತಾಗುತ್ತೆ, ಪ್ರೊಸೀಜರ್ ಗೊತ್ತಾಗುತ್ತೆ, ಏನು ನಡೀತಾ ಇದೆ ಅಂತ ಗೊತ್ತಾಗುತ್ತೆ, ಯಾವುದಕ್ಕೆ ಏನು ಅಮೌಂಟ್ ಕೊಡ್ಬೋದು ಅಂತ ಗೊತ್ತಾಗುತ್ತೆ, ಯಾರು ಸುಳ್ಳು ಯಾವುದಿದು ಅಂತ ಗೊತ್ತಾಗುತ್ತೆ. ಅದು ನಿಮ್ಗೆ ಅರ್ಥ ಆಗುತ್ತಲ್ವ, ಒಬ್ಬ ಮನುಷ್ಯ ಆಗಿ ನಿಮ್ಗೆ ಅರ್ಥ ಆಗುತ್ತೆ ತಾನೆ. ಅಂದರೆ ಇವಾಗ ನಾವು ಮಾಮೂಲಿ ಆಗಿ ಹೋದರೆ, ಶೋರೂಮ್ಗೆ ಹೋದರೆ ಅವೆಲ್ಲ ಗೊತ್ತಾಗಲ್ಲ ನಮಗೆ. ಇವಾಗ ಯಾವುದೋ ಒಂದು ಸ್ವಿಫ್ಟ್ ಅಂದರೆ ಸ್ವಿಫ್ಟ್ ನೋಡ್ತೀವಿ, ಅದ್ರ ಬಗ್ಗೆ ಮಾತ್ರ ಗೊತ್ತಾಗುತ್ತೆ. ಬಟ್ ಈ ಥರ ನೋಡ್ತಾ ಇರೋದ್ರಿಂದ ನಮಗೆ ಎಲ್ಲನೂ ಎಲ್ಲದ್ರ ಬಗ್ಗೆನೂ ಗೊತ್ತಾಗುತ್ತೆ. ಒಂದು ಡ್ರೈವಿಂಗ್ ಬಗ್ಗೆ ಆಗಲಿ, ಇನ್ನೊಂದು ಕ್ವಾಲಿಟಿ ಬಗ್ಗೆ ಆಗಲಿ, ಇನ್ನೊಂದು ಯಾರು ಹೆಂಗೆ ಯೂಸ್ ಮಾಡ್ತಿರ್ತಾರೆ, ಫಸ್ಟ್ ಪಾರ್ಟಿ ಸೆಕೆಂಡ್ ಪಾರ್ಟಿ ಹೆಂಗೆ ಯೂಸ್ ಮಾಡಿರ್ತಾರೆ, ಹೆಂಗೆ ಮೇಂಟೈನ್ ಮಾಡಿರ್ತಾರೆ, ಎಲ್ಲ ಗೊತ್ತಾಗುತ್ತೆ ನಮಗೆ. ಓಕೆ, ಇವತ್ತು ನಿಮಗೆ ಯೂಟ್ಯೂಬ್ ವೀಡಿಯೋಗಳನ್ನ ನೋಡ್ತೀರಾ, ಅದೆಲ್ಲ ಗೊತ್ತಾಗುತ್ತೆ. ಬಟ್ ನನಗೆ ಏನು ಅನಿಸುತ್ತೆ ಗೊತ್ತಾ, ಈಗ ನಾವು ವೀಡಿಯೋ ಮಾಡ್ತಾ ಇರೋದು ಬಂದು ನಾವು ಹೆಂಗೆ ಗೊತ್ತಾ ಸರ್, ಯೂಟ್ಯೂಬಲ್ಲಿ ವೀಡಿಯೋ ಮಾಡಬೇಕಾದ್ರೆ ನಮ್ಗೆ ಬಂದು ಅಡ್ವರ್ಟೈಸ್ಮೆಂಟ್ ಬರುತ್ತೆ ಯೂಟ್ಯೂಬಲ್ಲಿ, ಸರಿನಾ? ಈಗ ನೀವೇನು ಮನೇಲಿ ಟಿ ವಿ ಚಾನಲ್ ನೋಡ್ತೀರಾ, ಟಿ ವಿನಲ್ಲಿ ಅಡ್ವರ್ಟೈಸ್ಮೆಂಟ್ ಬರುತ್ತೆ, ಅವಾಗ ಟಿ ವಿ ಚಾನಲ್ ಅವರಿಗೆ ಅವ್ರ ಪೇಮೆಂಟ್ ಆಗುತ್ತೆ. ಸೊ ನಮಗೂ ಅದೇ ರೀತಿ ಯೂಟ್ಯೂಬಲ್ಲಿ ಪೇಮೆಂಟ್ ಬರುತ್ತೆ, ಸರಿನಾ? ಅದಕ್ಕೋಸ್ಕರ ಬಂದು ನಾವು ವೀಡಿಯೋ ಮಾಡ್ತೀವಿ. ಕೆಲವೊಬ್ಬರು ಮಾತಾಡ್ತಾರೆ ಸರ್, ಮಾತಾಡೋ ರೀತಿ ನೀತಿ ಏನೂ ಇರಲ್ಲ, ಬಂದು ಕಮೆಂಟ್ ಹಾಕ್ತಾರೆ, ಏನಾದರೂ ಒಂದು ಚುಚ್ಚಬೇಕು, ಚುಚ್ಚಿಬಿಟ್ಟು ಹೋಗ್ತಾ ಇರ್ತಾರೆ. ನೋಡಿ ಸರ್, ಬೆಳೆಯೋರನ್ನ ಹಿಂದೆ ಎಳಿಯೋಕ್ಕೆ ಜಾಸ್ತಿ ಜನ ಇರ್ತಾರೆ, ಆಯಿತಾ? ನಾವು ನಮಗೆ ಗೊತ್ತಿರೋದು ನಾವು ಹೇಳ್ತೀವಿ, ಅದ್ರ ಮುಖ್ಯದ್ದು ಬೇರೆ ಅವ್ರಿಗೆ ಸೇರಿದ್ದು, ಆಯಿತಾ? ವ್ಯಾಪಾರ ಮಾಡೋರು ಎಲ್ಲರೂ ಏನು ಹೇಳ್ತಾರೆ, ಚೆನ್ನಾಗಿಲ್ದಿರೋ ವಸ್ತುನೂ ಚೆನ್ನಾಗಿದೆ ಅಂತಲೇ ಹೇಳ್ತಾರೆ. ಹೌದು, ಅದು ನಿಜನೇ, ಅದರಲ್ಲಿ ಏನಿಲ್ಲ. ಅದು ಅವ್ರು, ನಾನು ಡೀಲರ್ಸ್ಗಳೆಲ್ಲ ದೇವರು, ಬೇರೆಯವರೆಲ್ಲ ಇದು, ಅಥವಾ ಫೇಸ್ಬುಕ್ಕಲ್ಲಿ ನಿಮ್ಗೆ ಒಳ್ಳೇದು ಸಿಗಲ್ಲ, OLX ಅಲ್ಲಿ ಸಿಗಲ್ಲ ಅಂತಲ್ಲ, ಬಟ್ ಅವ್ರವ್ರ ಕೆಪಾಸಿಟಿ ಅಲ್ವಾ, ನೋಡಿ ತೊಗೊಳೋದು ಅವ್ರ ಕೆಪಾಸಿಟಿ. ಸೊ ನಮ್ಗೇನು ಗೊತ್ತಾ, ನಂದು ಮೇಯ್ನ್ ಮೋಟೋ ಏನು ಅಂದರೆ, ಜನರಿಗೆ ಪ್ರತಿಯೊಂದು ಅರ್ಥ ಆಗಬೇಕು. ಸೊ ಅದಕ್ಕೋಸ್ಕರನೇ ನಾವು ಡಿಫ್ರೆಂಟಾಗಿ ಶೋರೂಮ್ಸ್ ಚೇಂಜ್ ಮಾಡಿಸಿ ವೀಡಿಯೋ ಮಾಡ್ತಾಯಿರ್ತೀವಿ. ಇವಾಗ ಲಾಸ್ಟ್ ವೀಡಿಯೋದಲ್ಲಿ ಗಾಡಿಗಳು ಸೇಲ್ ಆಯಿತು ಅಂದರೆ ಅಲ್ಲೇನು ಜನ ಏನಾದ್ರು ಫೇಕ್ ಮಾಡಿ ಇಲ್ಲ ಎಲ್ಲ ತೊಗೊಂಡೋಗ್ಬಿಟ್ಟು ಬೇರೆ ಕಡೆ ನಿಲ್ಸ್ಕೊಂಡೇನು ವ್ಯವಹಾರ ಮಾಡಿರಲ್ಲ. ತೊಗೊಂಡವರು ಬಂದು ವೀಡಿಯೋ ನೋಡ್ತಿರ್ತಾರೆ, ಒಂದು ಸಲ ಗಾಡಿ ಸೇಲ್ ಆಯಿತಾ, ಆ ಜಾಗದಲ್ಲಿ ಬಂದು ಮತ್ತು ಅವ್ರು ಪ್ರತಿದಿನ ಬಂದು ವೀಡಿಯೋ ನೋಡ್ತಾರೆ. ಅದು ಮುಂದೆ ಕಮೆಂಟ್ಸ್ ಬಗ್ಗೆ ಯಾವತ್ತೂ ಮಾತಾಡೋಕ್ಕೋಗಲ್ಲ, ಇದೇ ಫೈನಲ್ ಆಗಿ ಕಮೆಂಟ್ ಬಗ್ಗೆ ನಾನು ಮಾತಾಡ್ತಾ ಇರೋದು. ಸೊ ಥ್ಯಾಂಕ್ ಯು ಸೋ ಮಚ್ ಇಲ್ಲಿವರೆಗೂ ವೀಡಿಯೋ ನೋಡಿದ್ದಕ್ಕೆ. ವೀಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಹೊಸಬರಾಗಿದ್ದರೆ ಮರೀದೆ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವೀಡಿಯೋದಲ್ಲಿ.